ಹ್ಯಾಟ್ರಿಕ್ ಗ್ಯಾರಂಟಿ ಆಗುತ್ತಾ ಆಗಲ್ವಾ? ರಾಜ್ಯದಲ್ಲಿ ಗ್ಯಾರಂಟಿ ಆಗ್ತಾ ಇದೆ, ದೇಶದಲ್ಲಿ ಮೋದಿಯವರು ಮೂರನೇ ಬಾರಿಗೆ ಗ್ಯಾರಂಟಿಯಾಗಿ ಹ್ಯಾಟ್ರಿಕ್ ಅನ್ನು ಸಾಧಿಸ್ತಾರ ಸಾಧಿಸಲ್ವ? ಗ್ಯಾರಂಟಿಯ ಎಫೆಕ್ಟ್ ಹೇಗಾಗುತ್ತೆ? ಕರ್ನಾಟಕದ ಮೇಲೆ ಏನು, ದೇಶದಲ್ಲಿ ಏನು? ಈಗಾಗಲೇ 5 ರಾಜ್ಯಗಳ ಚುನಾವಣೆಗಳಲ್ಲಿ ಗ್ಯಾರಂಟಿಯ ಪರಿಣಾಮಗಳೇನಾಗಿದೆ ಅನ್ನೋದು ಒಂದು ಕಡೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಗೆ ದೇಶಾದ್ಯಂತ ಲೋಕಸಭೆ ಚುನಾವಣೆ ಬಂದಾಗ ದೇಶಾದ್ಯಂತ ಯಾವ ರೀತಿಯಾದಂಥ ಪ್ರಭಾವವನ್ನು ಇದು ಬೀರುತ್ತೆ? ಹ್ಯಾಟ್ರಿಕ್ ಗೆಲುವಿಗೆ ಬ್ರೇಕನ್ನು ಹಾಕುತ್ತಾ ಗ್ಯಾರಂಟಿ, ಈ ಗ್ಯಾರಂಟಿ ಕಾರ್ಡ್ ಇವತ್ತು 5ನೆಯ ಗ್ಯಾರಂಟಿಯನ್ನು ಕೂಡ ಚಾಲನೆಯನ್ನು ನೀಡಿದರು ರಾಜ್ಯದಲ್ಲಿ. ಸೊ ಟಾರ್ಗೆಟ್ ಯುವ ಶಕ್ತಿ, ಕಾಂಗ್ರೆಸ್ನ 5ನೆಯ ಗ್ಯಾರಂಟಿ ಟೇಕ್ ಆಫ್ ಆಗ್ತಾ ಇದೆ. ಗ್ಯಾರಂಟಿಗಳಿಂದಲೇ ಗೆಲುವ, ಸಮೀಕ್ಷೆಗಳ ಭವಿಷ್ಯವಾಣಿ ಏನು? ಮೋದಿಗೆ ಹ್ಯಾಟ್ರಿಕ್ ಗೆಲುವು ತಲೆ ಕೆಳಗಾಗುತ್ತಾ 2024 ಲೆಕ್ಕಾಚಾರ. ವಿಧಾನಸಭೆ ಸೋಲಿನ ನಂತರವೂ ಕರ್ನಾಟಕದಲ್ಲಿ ಬಿಜೆಪಿಯ ಹವ ಇದೆಯಾ? ಸಿದ್ದರಾಮಯ್ಯನವರ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಫೈಟ್ ಜೋರಾಗುತ್ತಾ? ಒಂದು ಕಡೆಗೆ ಮಹಿಳಾ ಶಕ್ತಿ, ಇನ್ನೊಂದು ಕಡೆಗೆ ಯುವ ಶಕ್ತಿ, ಎರಡು ಅಸ್ತ್ರಗಳನ್ನು ಈಗ ಬಹುದೊಡ್ಡದಾಗಿ ಕಾಂಗ್ರೆಸ್ ಇಟ್ಕೊಂಡಂಗಿದೆ. ಮಹಿಳೆಯರನ್ನು ಇಟ್ಕೊಂಡು ಗ್ಯಾರಂಟಿಗಳನ್ನು ಮಾಡಿದರು, ಅದರಲ್ಲಿ ಸ್ಪೆಷಲಿ ಈಗ ಯುವ ನಿಧಿಯನ್ನು ಇವತ್ತು ತಂದಿರೋದು, ಇದು ಯುವಕರನ್ನು ಸೆಳೆಯೋಕ್ಕೋಸ್ಕರ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ? ಬಹುದೊಡ್ಡದಾಗಿ ಮೋದಿ ಫ್ಯಾನ್ ಫಾಲೋವರ್ಸ್ಗಳಿದ್ದಿದ್ದು ಯಂಗ್ಸ್ಟರ್ಸ್ಗಳು. ಸೊ ಈಗ ಯುವಶಕ್ತಿಯ ಮೂಲಕ ರಾಜ್ಯದಲ್ಲಿರುವಂತಹ ಯುವಕರು ಯುವತಿಯರು ಯಾವ ಕಡೆಗೆ ಟರ್ನ್ ಆಗ್ತಾರೆ, ಇಟ್ಸ್ ವೆರಿ ಕ್ರೂಷಿಯಲ್. ಜೊತೆಗೆ ಮಹಿಳೆಯರ ವಿಚಾರದಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆ ಕಾಂಗ್ರೆಸ್ ಮಾತನಾಡುತ್ತೆ, ಅದರ ತಕ್ಕಂತೆ ಗ್ಯಾರಂಟಿಗಳನ್ನು ತಂದಿದೆ, ಆ ಓಟುಗಳೇನಾಗುತ್ತೆ? ವಿಧಾನಸಭೆಯ ಚುನಾವಣೆಗೆ ಕೊಟ್ಟಂತಹ 5 ಗ್ಯಾರಂಟಿ ಜಾರಿಗೆಯನ್ನು ಕಾಂಗ್ರೆಸ್ ಇವತ್ತು ತಂದಿದೆ. ಲೋಕಸಭೆಗೂ ಮತ ಲಾಭ ಆಗುತ್ತಾ? ಸರ್ವೆಯಲ್ಲಿ ಒಂದು ರೀತಿಯಾಗಿ ದಿಲ್ ಖುಷಿ ಅನ್ನೋ ರೀತಿಯಲ್ಲಿದೆ, ಲೋಕಸಭೆಗೂ ಕೂಡ ಗ್ಯಾರಂಟಿ ವಾರಂಟಿ ಹಿಡಿದು ಕೈಪಡೆ ಹೊರಟಂಗಿದೆ, ಭರ್ಜರಿಯಾಗಿನೇ ಸಜ್ಜಾಗಿದೆ. ನುಡಿದಂತೆ ನಡೆದ ಸಂದೇಶವನ್ನು ಇಟ್ಕೊಂಡು ಹೋಗುವಂಥ ಲೆಕ್ಕಾಚಾರ, 5 ಗ್ಯಾರಂಟಿ ಜಾರಿಗೆ ತಂದಿದ್ದೀವಿ ಅನ್ನುವಂಥದ್ದನ್ನೇ ಇಟ್ಕೊಂಡು ಮುಂದೆ ಸಾಗ್ತಾ ಇರೋದು. ಸೊ ಸರ್ವೆ ಬರ್ತಾ ಇದೆ, ಸರ್ವೆಗಳಲ್ಲೂ ಕೂಡ ದಿಲ್ ಖುಷಿ ಅನ್ನೋ ರೀತಿಯಲ್ಲಿ ಈಗ ತೋರಿಸ್ತಾ ಇದೆ. ರಾಜ್ಯದಲ್ಲಿ ತಂದಿರುವಂಥ 5 ಗ್ಯಾರಂಟಿಗಳನ್ನು ಇನ್ನೊಂದಿಷ್ಟು ಹೆಚ್ಚಿನ ಒತ್ತನ್ನು ಕೊಟ್ಟರೆ ಇನ್ನೊಂದಿಷ್ಟು ಲಾಭ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿದೆ. ಸೊ ಹಾಗಾಗಿ ಈ ಮತ ಲಾಭವಾಗುತ್ತಾ ಲೋಕಸಭೆಗೆ ಗ್ಯಾರಂಟಿ ಅನ್ನು? ಆಗಬೇಕಾಗಿದ್ದರೆ 5 ರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಬಹುದೊಡ್ಡದಾಗಿ ಆಗಬೇಕಾಗಿತ್ತು, ಕಾರಣ ಅದು ಹನಿಮೂನ್ ಪೀರಿಯಡಲ್ಲಿ ಇತ್ತು, ರಾಜ್ಯದಲ್ಲಿ ಆ ಗ್ಯಾರಂಟಿಗಳನ್ನು ತಂದಿದ್ದು. ಸೊ ಗ್ಯಾರಂಟಿ ಲಾಭದಲ್ಲಿ ಡಿ ಕೆ ಶಿವಕುಮಾರ್ ಖುಷಿ, ಕವನವನ್ನು ಓದಿದ್ರು ಇವತ್ತು. ಕೊಟ್ಟ ಮಾತನ್ನು ಉಳಿಸಿಕೊಂಡ ಕೈಗೆ ಶಕ್ತಿ ಬಂತು, 5 ಬೆರಳು ಸೇರಿ ಒಂದು ಮುಷ್ಟಿಯಾಯಿತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿಯಾಯಿತು. ಅರಳಿದಂತಹ ಕಮಲ ಇದನ್ನ ನೋಡಿ ಉದುರಿ ಹೋದು, 5 ಗ್ಯಾರಂಟಿ ನೋಡಿ ತೆನೆ ಎಸೆದ ಮಹಿಳೆ ಓಡಿ ಹೋದಳು ಅಂತ ಕವನವನ್ನು ಓದಿ ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಿವಿದಿದ್ದಾರೆ. ಒಂದು ಕಡೆಗೆ ಬಿಜೆಪಿಗೆ ಅವರ ಚಿಹ್ನೆಯ ಬಗ್ಗೆ, ಕಮಲದ ಬಗ್ಗೆ, ಇನ್ನೊಂದು ಕಡೆಗೆ ಜೆ ಡಿ ಎಸ್ನ ಅವರ ಚಿಹ್ನೆ ತೆನೆ ಹೊತ್ತ ಮಹಿಳೆ, ಅದಕ್ಕೆ ಟೀಕೆಯನ್ನು ಮಾಡಿ ಇವತ್ತು ಅವರೊಂದು ಕವನವನ್ನು ಓದಿದ. ಸೊ ಏನು ಮಾತನಾಡಿದರು, ಏನು ಹೇಳಿದರು ಅನ್ನೋದನ್ನು ನೋಡೋಣ. ಮಾತು ಉಳಿಸಿಕೊಂಡ ಕೈಗೆ ಶಕ್ತಿ ಬಂತು, 5 ಬೆರಳು ಸೇರಿ ಒಂದು ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು, ಅರಳಿದಂತ ಕಮಲ ಇದನ್ನು ನೋಡಿ ಉದುರಿ ಹೋಯಿತು, ಅತ್ತ ಇತ್ತ ಒತ್ತ ಎಲೆಯನ್ನ ನೋಡಿ ಮಹಿಳೆ ಎಸೆದು, ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಅನ್ನಭಾಗ್ಯ ಯೂನಿದೆ ನೋಡಿ ಮಹಿಳೆ ತೇನ ಬಿಸಾಡಿ ಹೋದಳು, ಇದು 5 ಬೆರಳು ಸೇರಿ ಮುಷ್ಟಿ ಆಯಿತು, ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತನ್ನ ಉಳಿಸಿಕೊಂಡು ನುಡ್ದಂತೆ ನೋಡಿ 5 ಬೆರಳು ಸೇರಿ 5 ಗ್ಯಾರಂಟಿ ಸೇರಿ ಕೈ ಗಟ್ಟಿಯಾಯಿತು ಕೈ ಮುಷ್ಟಿ ಆಯಿತು, ಕೊಟ್ಟ ಮಾತು ಉಳಿಸಿಕೊಂಡ ಕೈಗೆ ಶಕ್ತಿ ಬಂತು, 5 ಬೆರಳು ಸೇರಿ ಒಂದು ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿಯಾಯಿತು, ಅರಳಿದಂತ ಕಮಲ ಇದನ್ನು ನೋಡಿ ಉದುರಿ ಹೋಯಿತು, ಅತ್ತ ಇತ್ತ ಒತ್ತ ಎಲೆಯನ್ನ ನೋಡಿ ಮಹಿಳೆ ಎಸೆದು, ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಅನ್ನಭಾಗ್ಯ ಯೂನಿದೆ ನೋಡಿ ಮಹಿಳೆ ತೇನ ಬಿಸಾಡಿ ಹೋದಳು, ಇದು 5 ಬೆರಳು ಸೇರಿ ಮುಷ್ಟಿ ಆಯಿತು, ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತನ್ನ ಉಳಿಸಿಕೊಂಡು ನುಡ್ದಂತೆ ನೋಡಿ 5 ಬೆರಳು ಸೇರಿ 5 ಗ್ಯಾರಂಟಿ ಸೇರಿ ಕೈ ಗಟ್ಟಿಯಾಯಿತು ಕೈ ಮುಷ್ಟಿ ಆಯಿತು.
ಇದು ಡಿ ಕೆ ಶಿವಕುಮಾರ್ ಅವರ 5 ಗ್ಯಾರಂಟಿಯನ್ನು ಈ ರೀತಿಯಾದಂಥ ಕವನದ ಮೂಲಕವಾಗಿ ಇವತ್ತು ವಿವರಿಸಿದಂಥ ರೀತಿ. ಸೊ ಗಟ್ಟಿ ಆಯ್ತಾ, ಕಮಲ ಉದುರಿ ಹೋಯ್ತಾ, ತೆನೆ ಎಸೆದು ಮಹಿಳೆ ಓಡಿ ಹೋದಳ, ಅವ್ರು ಕೊಟ್ಟಿದ್ದು ಮಹಿಳೆಯರಿಗೆ ಏನೇಲ್ಪ, ಮಹಿಳೆ ಹೆಂಗೆ ಓಡೋಗ್ತಾಳೆ. ಓಕೆ, ನರೇಂದ್ರ ಮೋದಿ ಜಿ ರಾಜ್ಯ ದಿವಾಳಿಯಾಗಿಲ್ಲ, ಇದು ಸಿದ್ದರಾಮಯ್ಯನವರದ್ದು. 5 ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿ ಮಾಡಿದ್ದೇವೆ, ಗ್ಯಾರಂಟಿ ಕೊಡಬಾರ್ದು ಅಂತ ಪ್ರಧಾನಿ ಮೋದಿ ಅವರು ಬಂದು ಹೇಳಿದರು, ರಾಜಸ್ಥಾನದಲ್ಲಿ ನಿಂತ್ಕೊಂಡು ಹೇಳಿದರು. ಮೋದಿ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದರು, ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದರು. 10 ವರ್ಷ ಆಯಿತು, ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದರು ಮೋದಿ? ಮಿಸ್ಟರ್ ಮೋದಿ ಮಾತು ತಪ್ಪಿದ್ರು, ನಾವು ಉಳಿಸಿಕೊಂಡಿದ್ದೇವೆ. ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಸೊ ರಾಜ್ಯ ದಿವಾಳಿ ಆಗುತ್ತೆ ಅನ್ನುವಂಥ ಮಾತನ್ನು ನರೇಂದ್ರ ಮೋದಿ ಅವರು ರಾಜಸ್ಥಾನದಲ್ಲಿ ನಿಂತ್ಕೊಂಡು ಹೇಳಿದರು. ಇದು ಜಾರಿ ಆಗೋದು ಕಷ್ಟ ಅಂತೇಳಿ, ಜಾರಿ ಆದರೆ ರಾಜ್ಯ ದಿವಾಳಿ ಆಗುತ್ತೆ ಅಂತ ಹೇಳಿ. ಸೊ ಇವತ್ತು ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ 5 ಗ್ಯಾರಂಟಿಗಳನ್ನು ಜಾರಿ ಮಾಡೋ ಮೂಲಕವಾಗಿ ಮೋದಿ ಅವರಿಗೆ ಮಾತಿನ ಮೂಲಕ ಚಾಟಿಯನ್ನು ಬೀಸಿದರು. ನರೇಂದ್ರ ಮೋದಿ ಜಿ ರಾಜ್ಯ ದಿವಾಳಿ ಆಗಿಲ್ಲ, 5 ಗ್ಯಾರಂಟಿಗಳನ್ನು ಬಹಳ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ. ಗ್ಯಾರಂಟಿಗಳನ್ನು ಕೊಡಬಾರದು ಅಂತ ನರೇಂದ್ರ ಮೋದಿ ಅವರು ಹೇಳಿದರು. ಆದರೆ ಅವರೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಚುನಾವಣಾ ಸಂದರ್ಭದಲ್ಲಿ. ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಿದ ಮೇಲೂ ಸದೃಢವಾಗಿದೆ, ದಿವಾಳಿ ಆಗಿಲ್ಲ. ಏನು ದೊಡ್ಡ ಆರ್ಥಿಕ ತಜ್ಞರು ಇವರು. ನರೇಂದ್ರ ಮೋದಿ ಜಿ ರಾಜ್ಯ ದಿವಾಳಿ ಆಗಿಲ್ಲ, 5 ಗ್ಯಾರಂಟಿಗಳನ್ನು ಬಹಳ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ. ಗ್ಯಾರಂಟಿಗಳನ್ನು ಕೊಡಬಾರದು ಅಂತ ನರೇಂದ್ರ ಮೋದಿ ಅವರು ಹೇಳಿದರು. ಆದರೆ ಅವರೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಚುನಾವಣಾ ಸಂದರ್ಭದಲ್ಲಿ. ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಿದ ಮೇಲೂ ಸದೃಢವಾಗಿದೆ, ದಿವಾಳಿ ಆಗಿಲ್ಲ. ಏನು ದೊಡ್ಡ ಆರ್ಥಿಕ ತಜ್ಞರು ಇವರು. ಆರ್ಥಿಕ ತಜ್ಞರು ಸಿದ್ದರಾಮಯ್ಯನವರು ಇದ್ದಾರೆ, 14 ಬಾರಿ ಬಜೆಟ್ ಮಂಡಿಸಿದಂಥವ್ರು. ದಿವಾಳಿ ಆಗೋದು 6 ತಿಂಗಳಿಗೆ ಗೊತ್ತಾಗಲ್ಲ, 1 ವರ್ಷ 2 ವರ್ಷ ಬೇಕಾಗುತ್ತೆ, ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾಗಬೇಕು. ಇನ್ನೊಂದು ಕಡೆಗೆ ಮೋದಿ ಹ್ಯಾಟ್ರಿಕ್ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ನ ಪಂಚ ಗ್ಯಾರಂಟಿ ಸಮರ ಜೋರಿದಾಗಿದೆ. ಮೋದಿಗೆ ಹ್ಯಾಟ್ರಿಕ್ ಗೆಲುವು ಆಗುತ್ತಾ, ತಲೆ ಕೆಳಗಾಗುತ್ತಾ 2024 ಲೆಕ್ಕಾಚಾರ. ಸಮೀಕ್ಷೆಗಳಲ್ಲಿ ಲೋಕಸಭೆಯ ಚುನಾವಣೆಯಲ್ಲಿ ಮೋದಿ ಮುಂದಿದ್ದಾರೆ. ಗುರಿ ಮುಟ್ಟೋಕೆ ಇಂಡಿಯಾ ಒಕ್ಕೂಟಕ್ಕೆ ನಂಬರ್ ಪ್ರಾಬ್ಲಮ್ನ ಸಂದೇಶ ಇಲ್ಲಿ ಕಾಣಿಸ್ಕೊಳ್ತಾ ಇದೆಯಾ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಹವಾ ಇದೆ, ಜೋಡೆತ್ತಿನ ಗೇಮ್ ಪ್ಲಾನ್ ಇದೆ, ಕೈ ಅಸ್ತ್ರಗಳಿಗೆ ಬಿಜೆಪಿಯ ಮೋದಿ ಬ್ರಹ್ಮಾಸ್ತ್ರವನ್ನು ಇಟ್ಕೊಂಡು ಹೋಗ್ತಾ ಇದೆ. ಸೊ ಮೈತ್ರಿ ತಂತ್ರ ಯಾರಿಗೆ ವರ ಅನ್ನೋದನ್ನು ಸಿಒಡ್ರ ಸಮೀಕ್ಷೆಯ ಪ್ರಕಾರ ಬಿಜೆಪಿಗೆ 295-335 ಬರಬಹುದು ಅಂತಿದ್ದಾರೆ. ಐ ಎನ್ ಡಿ ಐ ಎ ಒಕ್ಕೂಟಕ್ಕೆ 165-205 ಬರಬಹುದು ಅಂತ ಲೆಕ್ಕಾಚಾರಗಳನ್ನು ಓವರ್ಆಲ್ ಆಗಿ ಕೊಡ್ತಾ ಇದ್ದಾರೆ ಈಗ ಸದ್ಯಕ್ಕೆ. ಇಟ್ಸ್ ಎ ಟ್ರೂ ಅರ್ಲಿ, ಇನ್ನೂ ಬಿಸಿನೇ ಶುರುವಾಗಿಲ್ಲ ಎಲೆಕ್ಷನ್ ಅದು. ಸೊ ಉತ್ತರ ವಲಯ ಅಂದರೆ ಉತ್ತರ ಭಾರತದ ಕಡೆಗೆ ನೋಡೋದಾದರೆ 150-160 ಬಿಜೆಪಿಗೆ ಬರುತ್ತೆ, ಐ ಎನ್ ಡಿ ಐ ಎ ಕೂಟಕ್ಕೆ 20-30 ಮಾತ್ರ ಅವರಿಗೆ. ಉತ್ತರ ಭಾರತದಲ್ಲೇ ಐ ಎನ್ ಡಿ ಐ ಎಗೆ ಸ್ವಲ್ಪ ಎಫೆಕ್ಟ್ ಇದೆ ಅಂತ ಹೇಳಿ. ದೊಡ್ಡ ಚಾನ್ಸ್ ಇರುವಂಥದ್ದು ದಕ್ಷಿಣ ಭಾರತದ ಕಡೆಗೆ. ಪೂರ್ವ ವಲಯದಲ್ಲಿ ಅಂದರೆ ನಾರ್ತ್ ಈಸ್ಟ್ ಕಡೆಗೆ ನೀವು ಪೂರ್ತಿ ಹೋದಾಗ ಬಿಜೆಪಿಗೆ 80-90, ಐ ಎನ್ ಡಿ ಐಗೆ 50-60 ಸೀಟುಗಳು ಬರಬಹುದು ಅಂತ ಲೆಕ್ಕಾಚಾರ. ಇಲ್ಲೂ ಫೈಟ್ ಇದೆ ಪೂರ್ವ ವಲಯದ. ಇನ್ನು ಪಶ್ಚಿಮ ವಲಯಕ್ಕೆ ಹೋಗೋದಾದರೆ ನಿಮಗೆ ಪಶ್ಚಿಮ ವಲಯದ ಲೆಕ್ಕಾಚಾರಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಉತ್ತರ ವಲಯದಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ. ಪಶ್ಚಿಮ ವಲಯದಲ್ಲೂ ಕೂಡ ಬಿಜೆಪಿಗೆ 45-55, ಐ ಎನ್ ಡಿ ಐಗೆ 25-35. ಇಲ್ಲೂ ಇಬ್ಬರ ನಡುವೆ ಫೈಟ್ ಇದೆ. ಬಟ್ ದಕ್ಷಿಣ ವಲಯಕ್ಕೆ ಬಂದಾಗ, ದಕ್ಷಿಣ ಭಾರತದ ಕಡೆಗೆ ಬಂದಾಗ ಬಿಜೆಪಿ ಬಹಳ ಕಷ್ಟ ಇದೆ. ಕರ್ನಾಟಕದಲ್ಲಿ ಅವರಿಗೆ ಇರುವಂಥ ಶಕ್ತಿ ಬೇರೆ ಕಡೆ ಕಾಣಿಸ್ತಾ ಇಲ್ಲ. ದಕ್ಷಿಣ ವಲಯದಲ್ಲಿ ಬಿಜೆಪಿಗೆ 20-30, ಅದರಲ್ಲಿ 95% ಕರ್ನಾಟಕದ್ದೇ, 95-98% ಕರ್ನಾಟಕದೇ ಸೀಟುಗಳು. ಐ ಎನ್ ಡಿ ಐಗೆ 70-80 ಸೀಟುಗಳು ದಕ್ಷಿಣ ಭಾರತದಲ್ಲಿ ಅವರಿಗೆ ಬೂಸ್ಟಪ್ ಕೊಡುತ್ತೆ ಅಂತ. ಇನ್ನು ಸ್ಪೆಷಲಿ ಕರ್ನಾಟಕಕ್ಕೆ ಬರೋದಾದರೆ 22-24 ರಾಜ್ಯದಲ್ಲಿ ನಮ್ಮಲ್ಲಿ ಬರುತ್ತೆ ಬಿಜೆಪಿಗೆ ಅಂತ ಸಿಒಡ್ರು ಹೇಳ್ತಾ ಇದ್ದಾರೆ. ಐ ಎನ್ ಡಿ ಐಗೆ 4-6 ಬರಬಹುದು ಅಂತ ಹೇಳಿ, ಅಂದರೆ ಕಾಂಗ್ರೆಸ್ಸಿಗೆ ಇಲ್ಲಿ ಬರಬಹುದು ಅನ್ನುವಂಥದ್ದನ್ನು ಸಿಒಡ್ರ ಸಮೀಕ್ಷೆ ಹೇಳ್ತಾ ಇದೆ. ಸೊ ಹಾಗಿದ್ದಾಗ ಏನಾಗುತ್ತೆ ಲೆಕ್ಕಾಚಾರಗಳು ಅನ್ನೋದನ್ನು ಇನ್ನೂ ಕಾಯಬೇಕು, ಇನ್ನೂ ಭಾಳ ಟೈಮ್ ಇದೆ.